ಒಂದೊಂದು ದಿನ ಏನಾಗಿ ಅಂದರೆ ದಿನ ಪೂರ್ತಿ ಆ ಕೆಲಸ ಈ ಕೆಲಸ ಈ ಅಡುಗೆ ಆ ಅಡುಗೆ ಒಂಥರ ಟೈರ್ಡ್ ಆಗೋಗುತ್ತೆ ದಿನ ನಾನು ಬೇಗ ಮಲ್ಕೊಂಡ್ಬಿಡ್ತೀನಿ ಸ್ಟವ್ ಕ್ಲೀನ್ ಮಾಡೋದು ಕಿಚನಲ್ಲಿ ಎಲ್ಲ ಎತ್ತಿಡೋದು ಅಂಥವೆಲ್ಲ ಮಾಡೋದೇ ಇಲ್ಲ ನೆಕ್ಸ್ಟ್ ಡೇ ಬೆಳಗ್ಗೆ ಒಂದು ಕಾಲು ಗಂಟೆ ಅರ್ಧ ಗಂಟೆ ಬೇಗ ಇದ್ದು ಈ ಕ್ಲೀನಿಂಗ್ ಕೆಲಸನ ಇಟ್ಕೊತೀನಿ ಈ ಥರ ಗ್ಲಾಸ್ ಟಾಪ್ ಸ್ಟೋವ್ ಆದರೆ ಕ್ಲೀನ್ ಮಾಡೋಕ್ಕೆ ಈಸಿ ನಾನು ಸ್ಕ್ರಬ್ಬರಲ್ಲೇ ಯೂಶಯಲ್ ವಿಮ್ ಲಿಕ್ವಿಡ್ ಹಾಕಿಬಿಟ್ಟು ಫಸ್ಟ್ ಸ್ಕ್ರಬ್ ಮಾಡಿಬಿಟ್ಟು ಒಂದು ಒದ್ದೆ ಬಟ್ಟೆಯಲ್ಲಿ ಒರೆಸ್ಕೊಂಡು ಕ್ಲೀನ್ ಮಾಡ್ಕೊಂಡು ಬಿಡ್ತೀನಿ ಆವತ್ತಿನ ದಿನ ಹುರುಳಿ ಕಾಳನ್ನ ಮೊಳಕೆ ಹಾಕಿದ್ದೆ ಸೊ ದೋಸೆಗೆ ಹಿಟ್ಟಾಕಿ ಅದನ್ನು ಫರ್ಮೆಂಟ್ ಆಗೋಕೆ ಇಟ್ಟಿದ್ದೆ ಸೊ ಹುರುಳಿಕಾಳು ಬಳಸಿ ಇದ್ಕಿನ ಬೆಳೆಸಾರು ಯಾವ ರೀತಿ ಮಾಡ್ತೀವೋ ಅದೇ ರೀತಿ ನಾನು ಮಾಡ್ತೀನಿ ಇದು ತುಂಬಾ ಹೆಲ್ದಿ ಕಾಳು ಸೊ ಆದಷ್ಟು ನಮ್ಮ ಡಯಟಲ್ಲಿ ಅದನ್ನು ಇನ್ಕ್ಲೂಡ್ ಮಾಡೋದ್ರಿಂದ ನ್ಯೂಟ್ರಿಯೆಂಟ್ಸ್ ತುಂಬ ಸೇರುತ್ತೆ ನಮ್ಮ ಬಾಡಿ ಇಲ್ಲಿ ನಾನು ಹಸಿ ಈರುಳ್ಳಿ ಒಂದು ಫುಲ್ ಹೆಚ್ಚಿಟ್ಕೊಂಡಿದ್ದೀನಿ ಒಂದಷ್ಟು ಕರಿಬೇವನ್ನ ಒಗ್ಗರಣೆಗೆ ಬೇಕಾಗಿರೋಷ್ಟು ತೊಳ್ಕೊಂಡು ಇಟ್ಕೊಂಡಿದ್ದೀನಿ ಮಿಕ್ಸಿಗೆ ಒಂದು ಪೇಸ್ಟ್ ಫಾರ್ಮ್ ಮಾಡ್ಕೋಬೇಕು ಏನೇನು ಬೇಕಪ್ಪ ಅಂದರೆ ಖಾರಕ್ಕೆ ಒಣಮೆಣಸಿನ್ಕಾಯಿ ಮತ್ತೆ ಕಲರ್ಗೋಸ್ಕರ ಬ್ಯಾಡ್ಗೆ ಮೆಣಸಿನ್ಕಾಯಿ ಬೇಕಾದರೆ ಅದನ್ನು ನೀವು ಸ್ಕಿಪ್ ಮಾಡ್ಕೋಬಹುದು ಯೂಶಲಿ ಹಿತ್ಕಿನ ಬೆಳೆ ಅಂದ್ರೆ ಸ್ವಲ್ಪ ರೆಡಿಶ್ ಬ್ರೌನ್ ತರ ಇದ್ರೆ ಚೆನ್ನಾಗಿರುತ್ತೆ ಮತ್ತೆ ಹುರ್ಕೊಂಡಿರ್ತೀವಲ್ಲ ಸಾರಿಗೆ ಯೂಸ್ ಮಾಡೋವಂಥ ಧನಿಯಾ ದೊಡ್ಡ ಚಮಚದಲ್ಲಿ ಒಂದು ಚಮಚ ಹಸಿಕಾಯಿ ತುರಿ ಒಂದೆರಡು ಹಿಡಿಯಷ್ಟು ಈ ಸಾರ್ಗೆ ಸಾರಿಗೆ ಸ್ಪೆಷಲ್ಲಾಗಿ ಟೇಸ್ಟ್ ಕೊಡೋದು ಈ ಸುಟ್ಟಿರೋಂಥ ಈರುಳ್ಳಿ ಯಾವುದಾದ್ರೂ ಒಂದು ಫೋರ್ಕ್ ಅಥವಾ ಒಂದು ಕಂಬಿಯಲ್ಲಿ ಈರುಳ್ಳಿನ ಪಿಯಸ್ ಮಾಡಿಬಿಟ್ಟು ಸ್ಟೌವ್ ಮೇಲೆ ಸಿಮ್ ಫ್ಲೇಮಲ್ಲಿ ಚೆನ್ನಾಗಿದು ಸುಡೋ ಸುಡೋಂಗೆ ಮಾಡ್ಕೋಬೇಕು ಈ ಸುಟ್ಕೊಂಡಿರೋಂಥ ಈರುಳ್ಳಿನ ಹೆಚ್ಕೊಂಡು ಆ ಪೇಸ್ಟ್ಗೆ ಹಾಕ್ಬಿಡಬೇಕು ಮತ್ತು ಹಸಿ ಈರುಳ್ಳಿ ಒಂದು ಕಾಲು ಭಾಗದಷ್ಟು ಹಾಕಬೇಕು ಹುಣಸೆ ಹಣ್ಣು ಒಂದು ಅಥವಾ ಎರಡು ಇಂಚು ನಿಮ್ಮ ಮೆಜರ್ ಮೇಲೆ ಡಿಪೆಂಡು ಸೊ ಜಿಂಜರ್ ಹಾಕಿದ್ದೀನಿ ಶುಂಠಿ ಹಾಕ್ತೀವಿ ಅಂದರೆ ಇದು ಗ್ಯಾಸ್ಟ್ರಿಕ್ ಆಗುತ್ತೆ ಕಾಳು ಸೊ ಅದನ್ನು ತಡಿಯೋಕ್ಕೆ ಶುಂಠಿ ಕೂಡ ಹಾಕಿದ್ದೀವಿ ಗಸಗಸೆ ಮರ್ತಿದ್ದೆ ಸೊ ಗಸಗಸೆ ಒಂದು ಚಮಚನೂ ಹಾಕ್ಕೋಬೇಕು ನಾನು ಯೂಶಲಿ ಗಸಗಸೆನ ಫ್ರಿಜ್ಜಲ್ಲಿ ಇಡ್ತೀನಿ ನಾವು ಬಳಸೋದು ಕಮ್ಮಿ ಹುಳ ಬೀಳುತ್ತೆ ಅಂತ ಫ್ರಿಜ್ಜಲ್ಲಿ ಇಟ್ಟು ಇಟ್ಟಿರ್ತೀನಿ ಸೊ ಗಸಗಸೆನೂ ಹಾಕಿ ಸ್ವಲ್ಪ ನೀರು ಹಾಕಿ ಈ ಪೇಸ್ಟ್ನ ನುಣ್ಣಗೆ ಎಷ್ಟಾಗುತ್ತೋ ಅಷ್ಟು ಬ್ಲೆಂಡ್ ಮಾಡಿಕೊಂಡು ಬರಬೇಕು ನಾನು ಹಳೆ ವೀಡಿಯೋಲಿ ಹೇಳಿದ್ನಲ್ಲ ಕುಕ್ಕರ್ಸ್ ಒಂದು ಎರಡು ತೊಗೊಂಡು ಬಂದಿದ್ದೆ ಅಂತ ದೊಡ್ಡ ಕುಕ್ಕರಲ್ಲಿ ಆಗಲೇ ಟೊಮೆಟೊ ಬತ್ ಮಾಡಿದ್ದೆ ಅಂತ ತೋರಿಸಿದೆ ಇದು ಚಿಕ್ಕ ಕುಕ್ಕರು ತುಂಬ ಪುಟ್ಟಕ್ಕಿದೆ ಟೂ ಲೀಟರ್ಸ್ ಕುಕ್ಕರು ನನಗಂತೂ ತುಂಬ ಇಷ್ಟ ಆಯಿತು ಹುರುಳಿಕಾಳನ್ನ ನೋಡಿ ರಾತ್ರಿ ಇಡೀ ನೀರಲ್ಲಿ ನೆನೆಸ್ಬಿಟ್ಟು ಎಲ್ಲ ತಾವೆ ಅದು ಆರಕ್ಕೆ ಬಿಟ್ಟುಬಿಟ್ಟು ಮತ್ತೆ ಹಾಟ್ ಬಾಕ್ಸಲ್ಲಿ ಹಾಕಿ ಟಿಶ್ಯೂ ಪೇಪರ್ ಒಂದು ಮೇಲೆ ಹಾಕಿ ಈ ಥರ ಒಂದಿನ ಪೂರ್ತಿ ಇಟ್ಟರೆ ಇಷ್ಟೊಂದು ಮೊಳಕೆ ಬರುತ್ತೆ ಎಷ್ಟು ಉದ್ದ ಬಂದಿದೆ ನೋಡಿ ಎಷ್ಟೊಂದು ಚೆನ್ನಾಗಿದೆ ಆ್ಯಂಡ್ ಇದನ್ನು ಪಕ್ಕಕ್ಕೆ ಇಡೋಣ ಇಲ್ಲಿ ಕುಕ್ಕರೆಲ್ಲ ಬಿಸಿಯಾಗಿದೆ ಎಣ್ಣೆ ಹಾಕೊತಾ ಇದ್ದೀನಿ ಕೆಲವರು ಈ ಸಾರು ಅಥವಾ ಹಿತ್ಕಿನ ಬೆಳೆ ಮಾಡಬೇಕಾದ್ರೆ ತುಪ್ಪ ಹಾಕೊತಾರೆ ನನಗೆ ಅಷ್ಟೊಂದು ಫ್ಲೇವರ್ ಇಷ್ಟ ಆಗಲ್ಲ ಸೊ ನಾನು ಎಣ್ಣೆನೇ ಬಳಸ್ಕೊತೀನಿ ಒಗ್ಗರಣೆಗೆ ಬೇಕಾಗಿರೋ ಸಾಸಿವೆ ಈ ಹಸಿ ಈರುಳ್ಳಿ ಕರಿಬೇವು ನಾವು ಹೆಚ್ಚಿಟ್ಕೊಂಡಿದ್ವಲ್ಲ ಅದನ್ನು ಹಾಕಬೇಕು ಈ ಥರ ಚಾಪಿಂಗ್ ಬೋರ್ಡ್ ಯಾಕಪ್ಪ ಮುಚ್ತಾ ಇದ್ದೀನಿ ಅಂದರೆ ಈಗ ತಾನೇ ಸ್ಟವ್ ಕ್ಲೀನ್ ಮಾಡೋದಲ್ಲ ಈ ಈರುಳ್ಳಿ ಕರಿಬೇವು ಎಲ್ಲ ಹಾಕಿದ್ರೆ ಆಯಿಲ್ ಸ್ಪ್ಲಟರ್ ಆಗುತ್ತೆ ಸೊ ಅದಕ್ಕೋಸ್ಕರ ನಾನು ಚಾಪಿಂಗ್ ಬೋರ್ಡನ್ನೇ ಅದ್ರ ಮೇಲೆ ಇಟ್ಟೆ ಸೊ ಇವೆಲ್ಲವೂ ಸ್ವಲ್ಪ ಮೆತ್ತಗಾಗಲಿ ಆದಮೇಲೆ ನಾವು ಮೊಳಗೆ ಕಟ್ಟಿರೋಂಥ ಹುರುಳಿ ಕಣ್ಣ ಸಹ ಇದಕ್ಕೆ ಹಾಕೋಬೇಕು ಹುರಳಿ ಕಾಳಲ್ಲಿ ನಾವು ಡಿಫ್ರೆಂಟ್ ವೆರೈಟೀಸ್ ಮಾಡಬಹುದು ಸಾಯಂಕಾಲದೊತ್ತು ಈ ಕೋಸಂಬರಿ ಮಾಡ್ಕೊಂತೀವಲ್ಲ ಹೆಸರು ಬೆಳೆಯಲ್ಲಿ ಅದೇ ರೀತಿ ಈ ಮೊಳಕೆ ಕಾಳಲ್ಲೂ ಮಾಡ್ಕೋಬಹುದು ಮಕ್ಕಳಿಗೆ ಅಷ್ಟೊಂದು ಅವರು ಹುರುಳಿಕಾಳನ್ನ ತಿನ್ನೋಕ್ಕೆ ಇಷ್ಟಪಡೋಲ್ಲ ಸೊ ಪಲ್ಯಗಳು ಸಾರುಗಳು ಚಪಾತಿ ರೋಲ್ಸ್ ಅಂತೆ ಈ ಥರ ಕೋಸಂಬರಿ ಅಂತೆ ಆ ಥರ ಡಿಫ್ರೆಂಟಾಗಿ ಮಾಡಿಕೊಟ್ರೆ ಅವ್ರು ಸ್ವಲ್ಪ ಆದರೂ ಅವ್ರಿಗೆ ಬಾಡಿಗೆ ಸೇರುತ್ತೆ ಏಕೆಂದರೆ ಈ ಕಾಳುಗಳಲ್ಲಿ ಪ್ರೋಟೀನ್ ತುಂಬ ಇರೋದ್ರಿಂದ ನಮ್ಮ ಡಯಟಲ್ಲಿ ಆದಷ್ಟು ಇನ್ಕ್ಲೂಡ್ ಮಾಡಬೇಕು ನಮ್ಮ ವೆಜಿಟೇರಿಯನ್ಸ್ಗೆ ಪ್ರೋಟೀನ್ ಫುಡ್ ನಾವು ಎಷ್ಟು ತಿಂದ್ರೂ ನಮ್ಮ ಬಾಡಿಗೆ ಬೇಕಾದಷ್ಟು ಸಿಗಲ್ಲ ಸಿಗೋಲ್ಲ ನಾವು ತಿನ್ನಲ್ಲ ಸೊ ನಮಗೆ ತುಂಬ ಪ್ರೋಟೀನ್ಸ್ ಬೇಕು ಪಾಲಕ್ ಸೊಪ್ಪು ಈ ಥರ ಕಾಳುಗಳು ಚೆನ್ನ ಅಂತೆ ಕಾಳು ಅಂತೆ ಅಥವಾ ತುಂಬ ನಮ್ಮ ಡಯಟಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳೇಬೇಕು ಸೊ ಎರಡು ನಿಮಿಷ ಈ ಮೊಳಕೆ ಎಲ್ಲ ಆಯಿಲಲ್ಲಿ ಫ್ರೈ ಆದಮೇಲೆ ನಾವು ಮಿಕ್ಸಿಯಲ್ಲಿ ತಯಾರಿಸ್ಕೊಂಡಿದ್ವಲ್ಲ ಆ ಪೇಸ್ಟ್ನ ಎಲ್ಲ ಹಾಕಬೇಕು ಮಿಕ್ಸಿ ಜಾರನ್ನ ತೊಳ್ಕೊಂಡು ಆ ನೀರನ್ನು ಸಹ ಇದಕ್ಕೆ ಸೇರಿಸೋಣ ಇವಾಗ ಪ್ರೆಷರ್ ಕುಕ್ ಮಾಡಬೇಕು ನಾವು ಈ ಚಟ್ನಿ ಅಥವಾ ಈ ಮಿಕ್ಸ್ಚರ್ ಹಾಕಿದ್ಮೇಲೆ ಅದನ್ನು ಒಂದೆರಡು ನಿಮಿಷ ಆಯಿಲಲ್ಲಿ ಫ್ರೈ ಮಾಡೋಣ ಬಿಕಾಸ್ ನಾವು ಮಿಕ್ಸಿಗೆ ಎಲ್ಲ ಫ್ರೈ ಇಂಗ್ರೀಡಿಯೆಂಟ್ಸ್ ಮಾಡ್ಕೊಂಡಿಲ್ಲ ಎಲ್ಲ ಹಸಿ ಇಂಗ್ರಿಡಿಯಂಟ್ಸ ಹಾಕಿರೋದು ಅದಕ್ಕೋಸ್ಕರ ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಈಗ ಅದು ಮುಳುಗೋ ಅಷ್ಟು ನೀರು ಹಾಕಿ ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಒಂದು ಎರಡು ಅಥವಾ ಮೂರು ವಿಜಿಲ್ ಕೂಗಿಸ್ಬೇಕು ಸ್ಪ್ರೌಟ್ ಆದಮೇಲೆ ಕಾಳುಗಳು ಸ್ವಲ್ಪ ಸೆನ್ಸಿಟಿವ್ ಆಗೋಗುತ್ತೆ ಆ್ಯಂಡ್ ಅವು ಬಾಯ್ಲ್ ಆಗೋಕ್ಕೆ ಅಷ್ಟೊಂದು ಟೈಮು ಅಷ್ಟೊಂದು ವಿಸಿಲ್ಸು ಬೇಕಾಗಿಲ್ಲ ಹುಳ್ಳಿಕಾಳು ಯೂಶಲಾಗಿ ನಾವು ಬಾಯ್ಲ್ ಮಾಡಬೇಕಾದ್ರೆ ಒಂದು ನಾಲ್ಕೈದು ವಿಜಿಲ್ ಬೇಕಾಗತ್ತೆ ಇದು ಮೊಳಗೆ ಕಟ್ಟಿರೋ ಹುಳಿಕಾಳು ಆಗಿರೋದ್ರಿಂದ ಎರಡು ಮೂರು ವಿಜಿಲ್ ಸಾಕು ಸೊ ಹೊಸ ಕುಕ್ಕರ್ ಅಂತ ಹೇಳೋದ್ನಲ್ಲ ಸೊ ವಿಜಿಲ್ ಎಲ್ಲ ತೆಗೆದು ಇದ್ದೀನಿ ಅದು ಹಿಂದೆ ಬೇಯ್ತಾ ಇರಲಿ ಈ ಕಡೆ ಬಾಕ್ಸಿಗೆ ಬೇಕಾಗಿರೋಂಥ ದೋಸೆಗಳು ಮಾಡ್ಕೊಂಡು ಬೇಡ ನಾನು ದೋಸೆ ಹಿಟ್ಟನ್ನ ಮಾಡಿ ಫರ್ಮೆಂಟ್ ಮಾಡೋಕೆ ಇಟ್ಟಿದ್ದೆ ಅಂತ ಹೇಳೋದ್ನಲ್ಲ ಸೊ ನೀಟಾಗಿ ಫರ್ಮೆಂಟ್ ಆಗಿತ್ತು ಸೊ ಪುಟ್ ಪುಟಾಣಿ ದೋಸೆ ಇಡ್ತೀನಿ ಅವ್ರಿಗೆ ತಿನ್ನಲಿಕ್ಕೆ ಇಂಟ್ರೆಸ್ಟ್ ಬರುತ್ತೆ ಅಂತ ಇದು ನನ್ನ ಮಗನ ಲಂಚ್ ಬಾಕ್ಸ್ಗೆ ಪ್ರಿಪೇರ್ ಮಾಡ್ತಿದ್ದಿದ್ದು ನೋಡಿ ಎಷ್ಟು ಚೆನ್ನಾಗಿ ದೋಸೆನೂ ಬೇಯ್ತಿದೆ ನಿಮಗೆ ದೋಸೆದು ನಾನು ಈಗಾಗಲೇ ರೆಸಿಪಿ ಹಾಕಿದ್ದೀನಿ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಡ್ತೀನಿ ಚೆಕ್ ಮಾಡ್ಕೊಳ್ಳಿ ದೋಸೆ ಎಲ್ಲ ಫ್ರೈ ಆಗಿದ್ದಾಯಿತು ಅದು ಬಾಕ್ಸ್ಗೀಟೆ ಇಲ್ಲಿ ಸ್ನ್ಯಾಕ್ ಬಾಕ್ಸ್ಗೆ ಪ್ರಿಪರೇಷನ್ ಮಾಡ್ಕೊತಾ ಇದ್ದೀನಿ ಅವಕಾಡೋನ ಒಂದು ಬೌಲಲ್ಲಿ ಹಾಕ್ಕೋಬೇಕು ರೈಪನ್ ಆಗಿರೋ ಅವೊಕ್ಯಾಡೋ ಅದಕ್ಕೆ ಸಣ್ಣದಾಗ ಹಚ್ಕೊಂಡಿರೋಂಥ ಈರುಳ್ಳಿ ಟೊಮೆಟೊ ಚಿಲ್ಲಿ ಫ್ಲೇಕ್ಸ್ ಆರಿಗೇನೊ ಮತ್ತು ಉಪ್ಪು ಇದು ಒಂಥರ ಪಿಜ್ಜಾ ಫ್ಲೇವರ್ ಕೊಡುತ್ತೆ ಅವೊಕ್ಯಾಡನೂ ಅಷ್ಟೇ ನಮ್ಮ ಡಯೆಟಲ್ಲಿ ನಾವು ಇನ್ಕ್ಲೂಡ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಒಳ್ಳೇದು ಆ್ಯಂಡ್ ಮಕ್ಕಳಿಗೆ ಅದನ್ನು ಈ ಥರ ಸ್ಯಾಂಡ್ವಿಚ್ ಫಾರ್ಮಲ್ಲಿ ಕೊಟ್ಟರೆ ಅವ್ರು ಇಷ್ಟಪಟ್ಟು ತಿಂತಾರೆ ಜಸ್ಟು ಹಸಿವೆ ಎಲ್ಲನೂ ಆವಾಗೋಡು ಟೊಮೆಟೊ ಈರುಳ್ಳಿ ಆ್ಯಂಡ್ ನಿಮ್ಗೆ ಯಾವ ಸ್ಪೈಸಸ್ ಬೇಕೋ ಆ ಸ್ಪೈಸಸ್ ಹಾಕ್ಕೊಂಡು ಮಿಕ್ಸ್ ಮಾಡಿ ಬ್ರೆಡ್ಗೆ ಒಂದು ದಪ್ಪನಾಗಿರೋಂಥ ಲೇಯರ್ ಆಗಿ ಪ್ಲೇಸ್ ಮಾಡಬೇಕು ನಾನು ಯಾವಾಗಲೂ ಅಷ್ಟೇ ಸ್ಯಾಂಡ್ವಿಚ್ ಮಾಡಿದೆ ನಂಬರ್ ಆಫ್ ವೆಜಿಟೇಬಲ್ಸ್ ಇನ್ಕ್ಲೂಡ್ ಮಾಡ್ತೀನಿ ಏನಾದರೂ ಈ ಥರ ಸ್ಟಫ್ ಮಾಡಿದರೆ ಇದು ದಪ್ಪನಾಗಿರೋಂಥ ಲೇಯರ್ನ ಹಾಕ್ತೀನಿ ಬಿಕಾಸ್ ಸ್ಯಾಂಡ್ವಿಚ್ ನಾವು ತಿಂದರೆ ವೈಟ್ ಬ್ರೆಡ್ ಬಿಡಿ ಅದರೊಳಗಡೆ ಇರೋಂಥ ವೆಜಿಟೇಬಲ್ಸು ಹೆಲ್ತ್ಗೋಸ್ಕರನೇ ಅಲ್ವಾ ಹಾಕ್ಕೊಂತೀವಿ ಸೊ ಆದಷ್ಟು ಜಾಸ್ತಿ ಪ್ರಮಾಣದಲ್ಲಿ ಹಾಕ್ಕೊಂತೀನಿ ಇಲ್ಲಿ ತವದ ಮೇಲೆ ದೋಸೆ ಎಲ್ಲ ಬೆಂದು ತವ ಬಿಸಿಯಾಗಿದೆ ಸೊ ಎರಡು ಕಡೆ ಬಟರ್ ಸ್ವಲ್ಪ ಹಚ್ಚಿಬಿಟ್ಟು ಈ ಥರ ಗೋಲ್ಡನ್ ಬ್ರೌನ್ ಆಗೋವರೆಗೂ ಸುಟ್ಬಿಡ್ತಾ ಇದ್ದೀನಿ ಯೂಶಲ್ ಸ್ಯಾಂಡ್ವಿಚಲ್ಲಿ ಸ್ಯಾಂಡ್ವಿಚ್ ಮೇಕರಲ್ಲಿ ಗ್ರಿಲ್ ಮಾಡ್ತೀನಿ ಇಲ್ಲಿ ಆಲ್ರೆಡಿ ತವಾ ಇಟ್ಟಿದ್ನಲ್ಲ ಸೊ ಹೀಗೇನೆ ಸಿಂಪಲ್ ಆಗಿ ರೋಸ್ಟ್ ಮಾಡಿಬಿಟ್ಟೆ ಸೊ ಸ್ಯಾಂಡ್ವಿಚು ಪಾಕ್ ಮಾಡ್ತಾಯಿದ್ದೀನಿ ಇವತ್ತಿನ ಲಂಚ್ ಒಂದು ಪ್ರೋಟೀನ್ ಪ್ಯಾಕ್ಡ್ ಅಂತಲೇ ಹೇಳ್ಬೋದು ಒಂದು ನ್ಯೂಟ್ರಿಷಿಯಸ್ ಲಂಚ್ ಅಂತಲೇ ಹೇಳ್ಬೋದು ಬಟ್ ನಾನು ವೀಟ್ ಬ್ರೆಡ್ ಬಳಸಲ್ಲ ನನ್ನ ಮಗನಿಗೆ ಅದು ಟೇಸ್ಟ್ ಇಷ್ಟ ಆಗಲ್ಲ ವೀಟ್ ಬ್ರೆಡ್ ಬಳಸಿದ್ರೆ ಇನ್ನು ಸ್ವಲ್ಪ ಹೆಲ್ತಿ ಅಂತಲೇ ಹೇಳ್ಬೋದು ದೋಸೆ ಪ್ಯಾಕ್ ಆಯಿತು ಸ್ಯಾಂಡ್ವಿಚ್ ಪ್ಯಾಕ್ ಆಯಿತು ಇಲ್ಲಿ ಕುಕ್ಕರು ತಣ್ಣಗಾಯಿತು ನೋಡೋಣ ಯಾವ ರೀತಿ ಆಗಿದೆ ಅಂತ ಇದು ಸ್ಪೆಷಲ್ ಆಗಿರುವಂಥ ಕುಕ್ಕರು ಟ್ರಿಪಲ್ ಲೇಯರ್ ಬೇಸ್ ಇದೆ ಇದಕ್ಕೆ ಸ್ಲೋ ಕುಕ್ಕಿಂಗ್ ಪ್ರೊಸೆಸಲ್ಲಿ ಇದು ಕುಕ್ಕಾಗುತ್ತೆ ಆ್ಯಂಡ್ ಇದು ಪ್ರೆಷರ್ ಹೋಗೋದು ಸ್ವಲ್ಪ ಟೈಮ್ ತಗೊಳುತ್ತೆ ಯೂಜಲ್ ಅಲ್ಯೂಮಿನಿಯಂ ಕುಕ್ಕರ್ಗಿಂತೂ ಸೊ ವೆಯ್ಟ್ ಮಾಡಿ ನಾನು ಈ ಪ್ರೊಸೆಸ್ ಮಾಡೋಕ್ಕೆ ಟೈಮ್ ಆಯಿತು ಇದಕ್ಕೆ ಸ್ವಲ್ಪ ಇವಾಗ ಹುಣಸೆ ರಸ ಹಾಕಬೇಕು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಸಿಮ್ ಫ್ಲೇಮಲ್ಲಿ ಒಂದು ಐದು ನಿಮಿಷ ಕುದಿಸಿದ್ರೆ ನಮಗೆ ಬೇಳೆ ಸ್ಟೈಲಲ್ಲಿ ಹುರ್ಳಿ ಸಾರು ರೆಡಿಯಾಗಿ ಹೋಗುತ್ತೆ ಇದು ಅನ್ನಕ್ಕೆ ಇದು ದೋಸೆ ಚಪಾತಿ ಇಡ್ಲಿಗೂ ಸಹ ಚೆನ್ನಾಗಿರುತ್ತೆ ಈಗ ಸ್ವಲ್ಪ ನೀರು ಹಾಕ್ಕೊಂಡು ಅದರದ್ದು ಕನ್ಸಿಸ್ಟೆನ್ಸಿ ನಿಮ್ಗೆ ಹೆಂಗೆ ಬೇಕೋ ಹಂಗೆ ಅಡ್ಜಸ್ಟ್ ಮಾಡಿಕೊಂಡು ಒಲೆ ಮೇಲೆ ಇಟ್ಟು ಕುದಿಸೋದೇನೆ ಇದಕ್ಕಿನ್ನೊಂದು ಇಂಗ್ರೀಡಿಯೆಂಟ್ ಬಾಕಿ ಇದೆ ಲಾಸ್ಟ್ ಕುದಿಬೇಕಾದ್ರೆ ಸಣ್ಣದಾಗ ಅಷ್ಟು ಕಚ್ಕೊಂಡು ಒಂದಷ್ಟು ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ನಮಗೆ ಬೇಳೆ ಸಾರು ರೆಡಿ ಸೊ ಇಷ್ಟು ಆಯಿತು ಬೆಳಗಿನ ಜಾವನೆ ಇದೆಲ್ಲ ಮಾಡಿಬಿಡೋದ್ರಿಂದ ದೋಸೆ ಹಿಟ್ಟು ಇದ್ದಿದ್ದರಿಂದ ಆವತ್ತು ನನಗೆ ಕೆಲಸ ಬೇರೆ ಇರಲೇ ಇಲ್ಲ ಎಲ್ಲ ರೆಡಿಯಾಗಿತ್ತು ಸೊ ಬಾಕ್ಸ್ಗೆ ಬೇಳೆ ಸಾರೂ ಪ್ಯಾಕ್ ಮಾಡಿ ಆಯಿತು ಸ್ಯಾಂಡ್ವಿಚ್ಚು ಮತ್ತು ಪುಟ್ ಪುಟಾಣಿ ದೋಸೆಗಳು ಮಕ್ಕಳಲ್ಲಿ ನಾನು ಸ್ಕೂಲ್ಗೆ ಹೊರಟರು ಆ್ಯಂಡ್ ಹಸ್ಬೆಂಡ್ ಟಿಫನ್ ತಿನ್ನೋ ಸಮಯ ಅವ್ರಿಗೂ ನಾನಿಲ್ಲಿ ದೋಸೆ ಹಾಕ್ಕೊಡ್ತಾ ಇದ್ದೆ ನನ್ನ ಮೋಸ್ಟ್ ಫೇವ್ರೆಟ್ ಟಿಫನ್ ಇದು ಅಂತಲೇ ಹೇಳ್ಬೋದು ದೋಸೆ ಮತ್ತು ಬೇಳೆ ಸಾರು ಒಂದು ಒಳ್ಳೆ ಕಾಂಬಿನೇಷನು ಇದೇ ನೀವು ಹೆಸರು ಕಾಳು ಮೊಳಕೆ ಮಾಡಿ ಮಾಡ್ಬೋದು ಅವರೇ ಕಾಳು ಮಾಡ್ಬೋದು ಸೊ ಇಲ್ಲಿ ಒಂದು ಡೈಲಾಗ್ ಕೇಳಿಸ್ಕೊಳ್ಳಿ ಹಸ್ಬೆಂಡ್ಗೆ ತಟ್ಟೆ ಕೊಟ್ಟು ಸರ್ವ್ ಮಾಡಿದೆ ಅವ್ರಿಗೆ ಏನು ಮಾಡಿದ್ದೀನಿ ಹೆಂಗೆ ಮಾಡಿದ್ದೀನಿ ಅಂತ ಕೇಳ್ತಾ ಇದ್ದೆ ಆ್ಯಂಡ್ ಅವ್ರ ಆನ್ಸರ್ ಹೇಳೋ ಏನ್ ತಿಂತ ಇರೋದು ಕನ್ನಡದಲ್ಲಿ ಹುರುಳಿ ಮೊಳಕೆಯದು ಹಿತ್ಕಿನ ಸಾರು ದೋಸೆ ಹೇಗಿದೆ ಅಲ್ಲಿ ನಿಜವಾಗ್ಲೂ ಹಾಕ್ತೀನಿ ಅವರು ಸುಮ್ಮನೆ ತಮಾಷೆ ಮಾಡ್ತಾ ಇರ್ತಾರೆ ನಾನು ವೀಡಿಯೋ ಮಾಡ್ತಾ ಇದ್ದಾಗ ಆ ಥರ ಆಡೋದು ಆ ಥರ ನನ್ನನ್ನು ರೇಗಿಸೋದು ಎಲ್ಲ ಸೊ ಟಿಫಿನಾಗಲೆಲ್ಲ ಆಯಿತು ಅದೇ ಸಾರಿ ಇರೋದ್ರಿಂದ ನಾನು ವೈಟ್ ರೈಸ್ ಮಾಡಿಕೊಂಡು ಮಧ್ಯಾಹ್ನದ ಊಟನು ಸಹ ಮುಗಿಸಿದೆ ನಮ್ಮ ಹಸ್ಬೆಂಡ್ ನೇರಳೆ ಹಣ್ಣು ತಂದಿದ್ದು ತುಂಬಾ ಚೆನ್ನಾಗಿತ್ತು ಹಣ್ಣಲ್ಲಿ ಒಂದು ಡಿಫ್ರೆಂಟ್ ರೆಸಿಪಿ ನಿಮ್ಗೆ ಇವತ್ತು ಹೇಳ್ಕೊಡ್ತೀನಿ ಈಗಾಗಲೇ ಚಾನಲಲ್ಲಿ ಹಾಕಿದ್ದೀನಿ ಬಹಳಷ್ಟು ಜನಕ್ಕೆ ಗೊತ್ತಿರಲ್ಲ ಇದು ಯೂಶಲ್ ಬಾಣಲಿಯಲ್ಲಿ ಸ್ವಲ್ಪ ಎಣ್ಣೆ ಕರಿಬೇವು ಸಾಸಿವೆ ಹಾಕ್ಕೊಂಡು ಸಾಸಿವೆ ಚಿಟ್ಪಟಾದ ಮೇಲೆ ಒಂದಷ್ಟು ತೊಳ್ಕೊಂಡಿರೋಂಥ ನೇರಳೆ ಹಣ್ಣನ್ನು ಹಾಕಿ ಎರಡು ನಿಮಿಷ ಫ್ರೈ ಮಾಡಬೇಕು ಆ ಬಿಸಿಗೆ ನೆರಳೆಹಣ್ಣೆಲ್ಲ ಮೆತ್ತಗಾಗಿ ಲೈಟ್ ಪರ್ಪಲ್ ಟರ್ನ್ ಆಗುತ್ತೆ ಈ ಈ ಹಂತದಲ್ಲಿ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಮತ್ತು ಅಚ್ಕಾರದ ಪುಡಿ ಸ್ವಲ್ಪ ಹಾಕಬೇಕು ನೀವು ಇದಕ್ಕೆ ಸಾಂಬಾರು ಮೆಣಸಿನ ಪುಡಿ ಯೂಸ್ ಮಾಡಿದ್ರು ಚೆನ್ನಾಗಿರುತ್ತೆ ಬಟ್ ಇದು ತುಂಬ ಚೆನ್ನಾಗಿರುತ್ತೆ ಅದು ಹಾಕಿದ ಮೇಲೆ ಇನ್ನೊಂದು ನಿಮಿಷ ಫ್ರೈ ಮಾಡಿದ್ರೆ ಅದು ಸ್ವಲ್ಪ ರಸ ಬಿಟ್ಕೊಳ್ಳುತ್ತೆ ಈ ಕಾಯಿಗಳು ಸೊ ಆ ಹಂತದಲ್ಲಿ ಸ್ಟೌವ್ನ ಆಫ್ ಮಾಡಿಬಿಟ್ಟು ಈ ಗಟ್ಟಿ ಮೊಸರು ಇರುತ್ತಲ್ಲ ಅದನ್ನು ಬಾಟ್ಲಲ್ಲಿ ಹಾಕೊಂಡು ಚೆನ್ನಾಗಿ ಸ್ವಲ್ಪ ನೀರು ಹಾಕೊಂಡು ಅಲ್ಲಾಡಿಸ್ಬಿಡಿ ಬಟರ್ ಮಿಲ್ಕ್ ಕನ್ಸಿಸ್ಟೆನ್ಸಿ ಬೇಡ ಸ್ವಲ್ಪ ದಪ್ಪನಾಗೆ ಇರಬೇಕು ಅಂಥ ಮಜ್ಜಿಗೆನ ನೀವು ಇದಕ್ಕೆ ನಾನು ಪ್ಯಾಕೆಟಲ್ಲಿ ಸ್ವಲ್ಪ ಸ್ವಲ್ಪ ಮೊಸರು ಇರೋದನ್ನು ಪ್ಯಾಕೆಟಲ್ಲೇ ನೀಟಾಗಿ ಶೇಕ್ ಮಾಡಿಬಿಟ್ಟು ಅದನ್ನ ಹಾಕ್ತಾ ಇದ್ದೀನಿ ಮೊಸರು ಹಾಕಬೇಕಾದ್ರೆ ಜ್ಞಾಪಕ ಇಟ್ಕೊಳ್ಳಿ ಸ್ಟೌವ್ನ ಆಫ್ ಮಾಡಿಬಿಡಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದೆರಡು ನಿಮಿಷ ತಟ್ಟೆ ಮುಚ್ಚಿ ಬಿಟ್ಬಿಡಿ ಎಲ್ಲ ಫ್ಲೇವರ್ಸನ್ನು ಬಿಟ್ಕೊಂಡು ಹೊಂದ್ಕೊಳ್ಳುತ್ತೆ ಇದನ್ನು ಸ್ನಾಕ್ ಥರ ತಿನ್ಬೋದು ನಮ್ಮ ಸ್ನ್ಯಾಕ್ ಅದಾಗಿತ್ತು ಚಿಕ್ಕವನು ಇಂಥವೆಲ್ಲ ಸ್ಪೆಷಲ್ ಆಗಿರೋಂಥ ಫುಡ್ಡು ತಿನ್ನೋದೇ ಇಲ್ಲ ನಾನು ಚಿಕ್ಕ ಮಗನ ಹತ್ರ ಒಂದು ಪ್ರಾಬ್ಲಮ್ ಏನು ಅಂದರೆ ಅವ್ನು ಜಂಕ್ ಫುಡ್ಡು ಅಷ್ಟೊಂದು ತಿನ್ನಲ್ಲ ಈ ಥರ ಸ್ಪೆಷಲ್ ಆಗಿರೋಂಥ ಫುಡ್ ತಿನ್ನಲ್ಲ ಸೊ ಅವನಿಗೆ ವೆಜಿಟೇಬಲ್ಸು ಫ್ರೂಟ್ಸ್ ಅವ್ನ ಡೈಟರ್ ಇನ್ಕ್ಲೂಡ್ ಮಾಡೋಕ್ಕೆ ನಾನು ಆದಷ್ಟು ಟ್ರೈ ಮಾಡ್ತೀನಿ ಆ್ಯಂಡ್ ಮಶ್ರೂಮ್ ನಮ್ಮ ಮನೆಯಲ್ಲಿ ತಿನ್ನೋದೇ ಅವನೊಬ್ಬನೇ ಸುಮ್ಮನೆ ನಾನು ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಮಶ್ರೂಮ್ನ ಈ ಥರ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿಬಿಟ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಬಿಟ್ಟು ಅದಕ್ಕೆ ಅವನಿಗೆ ಉಪ್ಪು ಪೆಪ್ಪರ್ ಪೌಡರು ಅಥವಾ ಉಪ್ಪು ರೆಡ್ ಚಿಲ್ಲಿ ಪೌಡರು ಹಾಕಿ ಸುಮ್ಮನೆ ಸಾಟೆ ಮಾಡ್ಕೊಡ್ತೀನಿ ಗೀ ಫ್ರೈಡ್ ಮಶ್ರೂಮ್ ಅಂತ ಇದನ್ನು ಅವನು ಸ್ನ್ಯಾಕ್ ಹಾಕಿ ತಿಂತಾನೆ ಆ್ಯಂಡ್ ಇಷ್ಟಪಡ್ತಾನೆ ನನಗೆ ಆಗಿ ಮಶ್ರೂಮ್ ಅಷ್ಟು ಇಷ್ಟ ಆಗಲ್ಲ ಆ್ಯಂಡ್ ಅವನು ಯಾವ ಅಡುಗೆಗೂ ಬಳಸಲ್ಲ ಸೊ ಇದಾಗಿತ್ತು ಮೊನ್ನೆಯ ವ್ಲಾಗ್ ಥ್ಯಾಂಕ್ ಯು